ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ನಾವು ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಸೊ ಬಹಳ ಇಂಪಾರ್ಟೆಂಟ್ ಆಗಿರುವಂತ 545 ಮತ್ತು 402 ಎಸ್ಐ ಎಕ್ಸಾಮ್ ಯಾವಾಗ ಆಗುತ್ತೆ, ಮತ್ತೆ ಅದ್ರ ಬಗ್ಗೆ ಏನು ಒಂದು ಆರ್ಟಿಕಲ್ ಬಂದಿದೆಲ್ಲ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಿದ್ವಿ. ಸೊ ನೋಡ್ರಿ, 545 ಮತ್ತು 402 ಎಸ್ಐ ಹುದ್ದೆಗಳಿಗೆ ಗ್ರಹಣ, ಪ್ರಾಮಾಣಿಕರಿಗೆ ನೌಕರಿ ಕೊಡುವಂತೆ ಹೈಕೋರ್ಟ್ ಮೊರೆ, ಮತ್ತೆ ಏನಪ್ಪಾ ಅಂದ್ರೆ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸೊ ನೋಡ್ರಿ, ಇದು ವಿಜಯವಾಣಿಯಲ್ಲಿ ಬಂದಂತ ಒಂದು ಆರ್ಟಿಕಲ್ ಆಗಿದೆ. ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ, ಸಬ್ ಇನ್ಸ್ಪೆಕ್ಟರ್ ನೇಮಕಾತಿಗೆ ಸಿಗುತ್ತಾ ಮುಕ್ತಿ. ಅಂದ್ರೆ ಈಗ ಹೊಸ ಸರ್ಕಾರ ಬಂದಿರೋದ್ರಿಂದ ಇನ್ನಾದ್ರೂ 545 ಮತ್ತು 402 ಪೋಸ್ಟ್ಗೆ ಏನಪ್ಪಾ ಅಂದ್ರೆ ಮುಕ್ತಿ ಸಿಗುತ್ತಾ? ಏನೀಗ ಅಕ್ರಮಗಳಾಗಿ ಏನಪ್ಪಾ ಅಂದ್ರೆ ಕೋರ್ಟ್ ಅಲ್ಲಿ ಹೋಗಿ ಮತ್ತೆ ಎಕ್ಸಾಮ್ ಕ್ಯಾನ್ಸಲೇಷನ್ ಮಾಡಿ ಹೊಸ ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕಂದ್ರೆ ಅದಕ್ಕೆ ಕೋರ್ಟ್ ಇನ್ ಸ್ಟೇ ಅನ್ನ ಕೊಟ್ಟಿದೆ, ಮತ್ತೆ ಇನ್ನೂ ಕೋರ್ಟ್ ಅದಕ್ಕೆ ಕರೆಕ್ಟ್ ಆಗಿ ಆರ್ಡರ್ ಅನ್ನ ಕೊಟ್ಟಿಲ್ಲ, ಅದಕ್ಕೆ ಏನಾದ್ರೂ ಮುಕ್ತಿ ಸಿಕ್ಕಿ ಯಾರೆಲ್ಲ ಈ ಒಂದು ಎಕ್ಸಾಮ್ ಅನ್ನ ಪ್ರಿಪೇರ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಒಂದು ಸದಾವಕಾಶ ಬರುತ್ತಾ ಅಂತ ಕಾಯ್ತಾ ಇದ್ದೀರಿ, ಬರುತ್ತಾ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಿದ್ದಾರೆ. ಸೊ ನೋಡ್ರಿ, ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ನೆನೆಗುದಿಗೆ ಬಿದ್ದಿರುವ ಪಿಎಸ್ಐ ಕಾನ್ಸ್ಟೇಬಲ್ ನೇಮಕಾತಿಗೆ ಹೊಸ ಸರ್ಕಾರ ಚಾಲನೆ ನೀಡಲಿದೆ ಎಂಬ ಆಶಾಭಾವನೆ ಅಭ್ಯರ್ಥಿಗಳಲ್ಲಿ ಕಾಯುತ್ತಿದ್ದಾರೆ. ಅಂದ್ರೆ ಹೊಸ ಸರ್ಕಾರ ಬಂದ್ಮೇಲೆ ಏನಪ್ಪಾ ಅಂದ್ರೆ ಕಾನ್ಸ್ಟೇಬಲ್ ಹುದ್ದೆಗಳು ಏನ್ ಕರೆದಿದ್ರೆ 1594 ಏನ್ ಹುದ್ದೆಗಳಿವೆ ಅಂದ್ರೆ 1137 ಪ್ಲಸ್ 400 ಸಮಥಿಂಗ್ ಹುದ್ದೆಗಳಿದೆಯಲ್ಲ, ಈ ಹುದ್ದೆಗಳಿಗೆ ಏನೀಗ ನೇಮಕಾತಿಯನ್ನ ಕರಿಬಹುದಂತೆ ಆಶಾಭಾವನೆ ಮಾಡ್ತಿದ್ದಾರೆ. ಈಗಾಗಲೇ ಅಕ್ರಮ ನೇಮಕಾತಿ ಸಂಕಷ್ಟದಲ್ಲಿ ಸಿಲುಕಿರುವ 545 ಪಿಎಸ್ಐ ಹುದ್ದೆಗಳ ನೇಮಕದಲ್ಲಿ ಪ್ರಾಮಾಣಿಕ ಅಭ್ಯರ್ಥಿಗಳು ನ್ಯಾಯಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅಂದ್ರೆ ಆಲ್ರೆಡಿ ಅವರು ಕೋರ್ಟ್ಗೆ ಅಪ್ಲಿಕೇಶನ್ಸ್ ಹಾಕಿದ್ದಾರೆ. 402 ಪಿಎಸ್ಐ ಹುದ್ದೆಗಳ ಲಿಖಿತ ಪರೀಕ್ಷೆಯನ್ನು ಸಹ ನಡೆದಿಲ್ಲ. ಅಂದ್ರೆ ಇನ್ನೂವರೆಗೂ ಕೂಡ ನೋಡ್ರಿ ಲಿಖಿತ ಪರೀಕ್ಷೆ ನಡೆದಿಲ್ಲ. ಮತ್ತೊಂದೆಡೆ 1137 ಕಾನ್ಸ್ಟೇಬಲ್ ನೇಮಕಾತಿ ವಿಚಾರದಲ್ಲಿ ವಿಳಂಬವಾಗಿದೆ, ಸಮಸ್ಯೆಗಳಿಗೆ ಹೊಸ ಸರ್ಕಾರ ಪರಿಹಾರ ಏನೆಂಬುದು ಕುತೂಹಲ ಮೂಡಿಸಿದೆ. ಅಂದ್ರೆ ಇದಕ್ಕೆ ಹೊಸ ಸರ್ಕಾರ ಯಾವ ತರನಾಗಿ ಪರಿಹಾರವನ್ನು ಹುಡುಕುತ್ತೆ, ಸೊಲ್ಯೂಷನ್ಸ್ ಕೊಡುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. 2021 ಜನವರಿಯಲ್ಲಿ ಎಸ್ಐ 545 ಹುದ್ದೆಗಳ ನೇಮಕಾತಿಗೆ ಪೊಲೀಸ್ ನೇಮಕಾತಿ ವಿಭಾಗ ಅಧಿಸೂಚನೆ ಹೊರಡಿಸಿ ಅಕ್ಟೋಬರ್ 3 ಲಿಖಿತ ಪರೀಕ್ಷೆ ನಡೆಸಿತ್ತು. ನಂತರ ಜನವರಿ 19 ತಾತ್ಕಾಲಿಕ ಪಟ್ಟಿ ಬಿಡುಗಡೆ ಆದ ಮೇಲೆ ನೇಮಕಾತಿ ಅಕ್ರಮ ನಡೆದಿದೆ ಎಂಬ ಆರೋಪ ಕೇಳಿಬಂದಿತ್ತು. ಅಂದ್ರೆ ಮುಂದಿನ ವರ್ಷ ಜನವರಿ 19 ರಿಲೀಸ್ ಆಗಿತ್ತು 2022. ಅದಾದ್ಮೇಲೆ ನೋಡ್ರಿ ಅದಕ್ಕೆ ಬೇಕಾದಂತ ಪೂರಕವಾದ ಸಾಕ್ಷ್ಯಗಳು ಸಿಕ್ಕಿತ್ತು. ಹಾಗಾಗಿ ಏಪ್ರಿಲ್ 8 ಏನ್ ಮಾಡಿದ್ರಪ್ಪ ಅಂದ್ರೆ ಸಿಐಡಿ ತನಿಖೆಗೆ ವಹಿಸಿ ಏಪ್ರಿಲ್ 29 ಲಿಖಿತ ಪರೀಕ್ಷೆಯನ್ನು ರದ್ದು ಮಾಡಿ ಮರುಪರೀಕ್ಷೆಗೆ ಆದೇಶವನ್ನು ಹೊರಡಿಸಲಾಗಿತ್ತು. ಅಂದ್ರೆ ಆಗಿನ ಗೃಹ ಮಿನಿಸ್ಟರ್ ಏನ್ ಮಾಡಿದ್ರಪ್ಪ ಅಂದ್ರೆ ಈ ಒಂದು ಲಿಖಿತ ಪರೀಕ್ಷೆ ಏನ್ ಮಾಡಿರ್ತಾರಲ್ಲ ಅದನ್ನ ರದ್ದುಪಡಿಸಿ ಮತ್ತೆ ಮರುಪರೀಕ್ಷೆಗೆ ಆದೇಶವನ್ನು ಹೊರಡಿಸಿದರು. ಈಗಾಗಲೇ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಪೂರ್ಣಗೊಳಿಸಿದ್ದು ಕೋರ್ಟ್ಗಳಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ. ಇಲ್ಲಿವರೆಗೂ ಅಕ್ರಮ ನೇಮಕಾತಿಯಲ್ಲಿ 53 ಅಭ್ಯರ್ಥಿಗಳು, ಸರ್ಕಾರಿ ಅಧಿಕಾರಿ, ಸಿಬ್ಬಂದಿ ಸೇರಿ 115 ಹೆಚ್ಚು ಅಧಿಕ ಆರೋಪಿಗಳನ್ನು ಬಂಧಿಸಲಾಗಿದೆ. ಇದಕ್ಕೂ ಮೊದಲು ಸರ್ಕಾರ ಅಧಿಸೂಚನೆ ರದ್ದು ಇನ್ನಿತರ ಆದೇಶಗಳನ್ನು ಪ್ರಶ್ನಿಸಿ ತಾತ್ಕಾಲಿಕ ಪಟ್ಟಿಯಲ್ಲಿದ್ದ 423 ಅಭ್ಯರ್ಥಿಗಳು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅಂದ್ರೆ ನೋಡ್ರಿ, ಯಾರು ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದಿರಲ್ಲ ಅವ್ರು ನಮ್ಗೆ ಯಾಕೆ ಅನ್ಯಾಯ ಮಾಡ್ತಿದ್ರು ಅಂತ ಆಲ್ರೆಡಿ ಏನಪ್ಪಾ ಅಂದ್ರೆ ಕೋರ್ಟ್ ಅಲ್ಲಿ ತಮ್ಮ ಮನವಿಯನ್ನು ಸಲ್ಲಿಸಿದ್ದಾರೆ. ಪ್ರತ್ಯೇಕವಾಗಿ 5 ಅರ್ಜಿಗಳನ್ನು ಸಲ್ಲಿಸಿದ್ದು ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ನೌಕರಿ ಕೊಡುವಂತೆ ಒತ್ತಾಯ ಮಾಡುತ್ತಿದ್ದಾರೆ. ಅಂದ್ರೆ ಇದ್ರ ಜೊತೆಗೆ ಮತ್ತೆ 5 ಅರ್ಜಿಗಳನ್ನು ಕೋರ್ಟಿಗೆ ಸಲ್ಲಿಸಿದ್ದಾರೆ. ಯಾರು ಪ್ರಾಮಾಣಿಕರಿದ್ದಾರೆ ಅವ್ರಿಗೆ ನೀವು ಏನಪ್ಪಾ ಅಂದ್ರೆ ನ್ಯಾಯ ಒದಗಿಸಿಕೊಡ್ರಿ, ಅವರಿಗೆ ನೀವು ಏನ್ ಮಾಡ್ರಿ ಅಂದ್ರೆ ನೇಮಕಾತಿಯನ್ನು ಮಾಡಿಕೊಡ್ರಿ ಅಂತ ಅವರು ಒತ್ತಾಯವನ್ನು ಮಾಡ್ತಿದ್ದಾರೆ. ಇದನ್ನು ಗಂಭೀರವಾಗಿ ಪರಿಗಣಿಸಿರುವ ಹೈಕೋರ್ಟ್ ಸಿಐಡಿ ತನಿಖಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಖಡಕ್ ಸೂಚನೆ ಕೊಟ್ಟಿದೆ. ಅವರೇನ್ ಮಾಡಿದ್ದಾರೆ, ಯಾರು ತನಿಖೆಯನ್ನ ಮಾಡ್ತಿದ್ದಾರೆ ಅವರಿಗೆ ಮತ್ತೆ ಸರ್ಕಾರಕ್ಕೆ ಏನಪ್ಪಾ ಅಂದ್ರೆ ಎಚ್ಚರಿಕೆಯನ್ನು ಕೊಟ್ಟಿದೆ. 1 ವರ್ಷ ತನಿಖೆ ನಡೆದಿದ್ದರೂ ಸ್ಪಷ್ಟ ನಿರ್ಧಾರ ಬಂದಿಲ್ಲವೆಂದು ಸಿಐಡಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದೆ. ಅಂದ್ರೆ ನೀವು ಈ ಒಂದು ಏನ್ ಎನ್ಕ್ವೈರಿ ಮಾಡ್ತಿದ್ದೀರಾ, ಅದ ಎನ್ಕ್ವೈರಿ ಆಲ್ರೆಡಿ ಏನಪ್ಪಾ ಅಂದ್ರೆ 1 ವರ್ಷ ಆಯ್ತು. ಯಾಕಂದ್ರೆ ಏಪ್ರಿಲ್ 7 ಏನಪ್ಪಾ ಅಂದ್ರೆ ಸಿಐಡಿ ತನಿಖೆ ಆರಂಭವಾಗಿದ್ದು, ಆಲ್ರೆಡಿ ಏಪ್ರಿಲ್ 7 ಆಗಿ ಈಗ ಏನಪ್ಪಾ ಅಂದ್ರೆ ಮೇ ತಿಂಗಳ ಎಂಡಿಗೆ ಬಂದಿದ್ವಿ, ಇನ್ನೂ ಕೂಡ ನಿಮ್ಮ ಸ್ಪಷ್ಟ ನಿರ್ಧಾರ ಬಂತಿಲ್ಲ ಅಂತೇಳಿ ಹೈಕೋರ್ಟ್ ನವರು ಏನ್ ಮಾಡಿದಾರೆ ಅಂದ್ರೆ ಸಿಐಡಿ ತನಿಖೆ ಬಗ್ಗೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದಲ್ಲದೆ ಜೂನ್ 15 ಸಂಪೂರ್ಣವಾಗಿ ತನಿಖಾ ವರದಿಯನ್ನು ಸಲ್ಲಿಸುವಂತೆ ತನಿಖಾಧಿಕಾರಿಗಳಿಗೆ ಹೈಕೋರ್ಟ್ ನಿರ್ದೇಶನ ನೀಡಿದೆ. ಅಂದ್ರೆ ನೋಡ್ರಿ, ಜೂನ್ 15 ಅಂದ್ರೆ ಇನ್ನೊಂದು 15 ದಿನದೊಳಗೆ ನೀವು ಸಂಪೂರ್ಣ ತನಿಖಾ ವರದಿ, ಅಂದ್ರೆ ನೀವೇನ್ ಇನ್ವೆಸ್ಟಿಗೇಷನ್ ಮಾಡಿದ್ರಲ್ಲ ಆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ರಿಪೋರ್ಟ್ ಅನ್ನು ನೀವೇನಪ್ಪ ಅಂದ್ರೆ ಹೈಕೋರ್ಟ್ಗೆ ಸಲ್ಲಿಸಬೇಕಾಗುತ್ತೆ. ಕೋರ್ಟ್ ವಿಚಾರಣೆ ಮುಂದಿಟ್ಟುಕೊಂಡು ಹಿಂದಿನ ಸರ್ಕಾರ ಕಾಲಹರಣ ಮಾಡಿತ್ತು. ಇದೇ ವೇಳೆ ಈ ಹಿಂದೆ ಪ್ರತಿಪಕ್ಷಗಳ ನಾಯಕರಾಗಿದ್ದ ಸಿದ್ದರಾಮಯ್ಯ 545 ಪಿಎಸ್ಐ ನೇಮಕಾತಿಯಲ್ಲಿ ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ನೌಕರಿ ಕೊಡಬೇಕೆಂದು ವಿಧಾನಮಂಡಲ ಒಳಗೆ ಮತ್ತು ಹೊರಗೆ ಧ್ವನಿಗೂಡಿಸಿದ್ದರು. ಇವರ ಮಾತಿಗೆ ಕಾಂಗ್ರೆಸ್ ನಾಯಕರು ಸಾಥ್ ನೀಡಿದ್ದರು. ಇದೀಗ ಅವರದೇ ಸರ್ಕಾರ ಮತ್ತು ಅವರೇ ಸಿಎಂ ಆಗಿರುವುದು ಅಭ್ಯರ್ಥಿಗಳಲ್ಲಿ ಭರವಸೆ ಮೂಡಿದ್ದು ಹೊಸ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುತ್ತಾ ಎಂಬುದು ಕಾದು ನೋಡುತ್ತಿದ್ದಾರೆ. ಅಂದ್ರೆ ಈಗ ಅವರೇ ನೋಡ್ರಿ ಸಪೋರ್ಟ್ ಅನ್ನ ಮಾಡಿರೋ ಕಾರಣ ಅವರೇ ಏನಾದ್ರೂ ಅದಕ್ಕೆ ಸಪೋರ್ಟ್ ಮಾಡಬಹುದು. ಯಾಕಂದ್ರೆ ಹಿಂದಿನ ಒಂದು ಪಕ್ಷದಲ್ಲಿ ಅವರು ವಿರೋಧ ಪಕ್ಷ ನಾಯಕರಾದಾಗ ವಿಧಾನಸಭೆಯಲ್ಲಿ ಮತ್ತೆ ಹೊರಗಡೆ ಏನಪ್ಪಾ ಅಂದ್ರೆ ಆ ಒಂದು ಕೂಗಿನ ಬಗ್ಗೆ ಏನ್ ಧ್ವನಿ ಗುಡಿಸಿದ್ರಲ್ಲ, ಈಗ ಅವರು ಸಿಎಂ ಆದಾಗ ಅದಕ್ಕೆ ನ್ಯಾಯ ಒದಗಿಸಿಕೊಡಬಹುದು ಅಂತೇಳಿ ಪಿಎಸ್ಐ ಅಭ್ಯರ್ಥಿಗಳು ಕಾಯ್ತಾ ಇದ್ದಾರೆ. ಜೊತೆಗೆ ನೋಡ್ರಿ,
ಎರಡ್ನೂರ ನಾಲ್ಕು ನೇಮಕಾತಿ ಏನಿದೆ, 402 ಪೋಸ್ಟ್ ಏನಿದೆಲ್ಲ ಅದಕ್ಕೂ ಗ್ರಹಣ ಬಂದಿದೆ. ಯಾಕಂದ್ರೆ ಪಿಎಸ್ಐ 545 ಹುದ್ದೆಗೆ ಮತ್ತು 402 ಹುದ್ದೆಗೆ ಬೇರೆ ಬೇರೆ ದಿನಾಂಕದಲ್ಲಿ ಅಧಿಸೂಚನೆ ಹೊರಡಿಸಿದ್ರು. ನೇಮಕಾತಿ ಪ್ರಕ್ರಿಯೆ ವೇಳೆ ಎರಡಕ್ಕೂ ಒಂದೇ ದೈಹಿಕ ಪ್ರದೀಕ್ಷೆ, ಅಂದ್ರೆ ಫಿಸಿಕಲ್ ಟೆಸ್ಟ್ ಏನಿದೆಲ್ಲ ಎರಡಕ್ಕೂ ಒಂದೇ ಮಾಡಿದ್ರು, ನಡೆಸಿ ಒಂದೇ ಪ್ರಮಾಣ ಪತ್ರ ಕೊಟ್ಟು ಇಲಾಖೆ ಎಡವಟ್ಟು ಮಾಡಿಕೊಂಡಿದೆ. 545 ಹುದ್ದೆಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಡುಗಡೆ ಆದ ಮೇಲೆ ಸಾಕಷ್ಟು ಮಂದಿ ಸರ್ಕಾರದ ಹುದ್ದೆಗಳಿಗೆ ರಾಜೀನಾಮೆ ಕೊಟ್ಟಿದ್ರು. ಅಂದ್ರೆ ನೋಡ್ರಿ, 545 ಏನ್ ತಾತ್ಕಾಲಿಕ ಪಟ್ಟಿ ಪ್ರೊವಿಷನಲ್ ಲಿಸ್ಟ್ ಬರುತ್ತಲ್ಲ, ಆಗ ಬಹಳಷ್ಟು ಮಂದಿ ಏನಪ್ಪ ಅಂದ್ರೆ ಅವರಿರುವಂತ ಜಾಬ್ಗೆ ಏನಪ್ಪ ಅಂದ್ರೆ ರಾಜೀನಾಮೆಯನ್ನು ಕೊಟ್ಟಿದ್ರು. ಬೇರೆ ಯಾವುದೇ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸಿಲ್ಲ, ಅಂದ್ರೆ ಬಿಟ್ಟು ಬೇರೆದಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸಿಲ್ಲ. ಯಾಕಂದ್ರೆ ಒಂದ್ಸರಿ ಗವರ್ಮೆಂಟ್ ಜಾಬ್ ಆದ್ಮೇಲೆ ಎಸ್ಪೆಷಲಿ ಪಿಎಸ್ಐ ಅಂತ ಜಾಬ್ ಆದ್ಮೇಲೆ ಮತ್ತೆ ಬೇರೆಯವರಿಗೆ ಅರ್ಜಿ ಸಲ್ಲಿಸಕ್ ಏನಾಗುತ್ತೆ, ಯಾಕಂದ್ರೆ ಅವರ ಡ್ರೀಮ್ ಜಾಬೇ ಪಿಎಸ್ಐ ಆಗಿರೋದ್ರಿಂದ ಅವ್ರಿಗೆ ಗವರ್ಮೆಂಟ್ ಕೆಲಸವನ್ನು ಬಿಟ್ಟರು ಮತ್ತೆ ಬೇರೆದಕ್ಕೂ ಅರ್ಜಿಯನ್ನು ಕೂಡ ಸಲ್ಲಿಸಿರಲ್ಲ. ಆದ್ರೆ ಇದೀಗ 202 ಹುದ್ದೆಗಳ ನೇಮಕಾತಿ ಲಿಖಿತ ಪರೀಕ್ಷೆಗೂ ಅಡ್ಡಿ ಉಂಟಾಗಿದೆ. ಅಂದ್ರೆ ಅದರದ್ದು ಕೂಡ ಇನ್ನೂ ಕಂಡಕ್ಟ್ ಮಾಡಿಲ್ಲ, ಯಾಕಂದ್ರೆ ಕೋರ್ಟ್ ಅಲ್ಲಿ ಕೇಸ್ ಇದೆ ಅಂತೇಳಿ ಹಿಂದಿನ ಸರ್ಕಾರ ಹೇಳ್ತಾ ಬಂದಿತ್ತು. ಹಾಗಾಗಿ ಅದಕ್ಕೂ ಕೂಡ ಏನಾಗಿಲ್ಲಪ್ಪ ಅಂದ್ರೆ ಪರೀಕ್ಷೆ ಇನ್ನೂ ಆಗಿಲ್ಲ. ಆದ್ರೆ ಈಗ ನೋಡ್ರಿ, ಇದರ ಬೆನ್ನಲ್ಲೇ 1737 ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯು ಅಡೆತಡೆಗಳು ಉಂಟಾಗಿದೆ. ಇನ್ನೂ ದೈಹಿಕ ಪರೀಕ್ಷೆ ಲಿಖಿತ ಪರೀಕ್ಷೆ ನಡೆಯಬೇಕಿದೆ. ಅಂದ್ರೆ 1737 ಹುದ್ದೆಗಳ ನೋಟಿಫಿಕೇಶನ್ಸ್ ಬಂದು ಆಲ್ರೆಡಿ 5-6 ತಿಂಗಳು ಆದ್ರೂ ಸಹ ಏನಪ್ಪ ಅಂದ್ರೆ ಇನ್ನೂ ಲಿಖಿತ ಪರೀಕ್ಷೆ ಮತ್ತೆ ದೈಹಿಕ ಪರೀಕ್ಷೆ ಆಗಿಲ್ಲ ಅಂತೇಳಿ ಈ ಒಂದು ಆರ್ಟಿಕಲ್ ಅಲ್ಲಿ ಹೇಳಿದ್ದಾರೆ. ಸೊ ನೋಡ್ರಿ, ಒಟ್ಟಾರೆ ಏನ್ ಹೇಳ್ತಿದ್ರು ಅಂದ್ರೆ 545 ಮತ್ತೆ 402 ಹುದ್ದೆಗಳಿಗೆ ಆದಷ್ಟು ಬೇಗ ಏನಪ್ಪ ಅಂದ್ರೆ ಒಂದು ಶಾಶ್ವತ ಪರಿಹಾರ ಸಿಕ್ಕು ಯಾರೆಲ್ಲ ಅಭ್ಯರ್ಥಿಗಳಿದ್ದಾರಲ್ಲ ಅವರಿಗೆ ಒಳ್ಳೇದಾಗಬೇಕು ಅನ್ನೋದನ್ನ ಏನಪ್ಪ ಅಂದ್ರೆ ಈ ಆರ್ಟಿಕಲ್ ಅಲ್ಲಿ ತಿಳಿಸಿದ್ದಾರೆ. ಇದೇ ತರನ ಅಂತ ಉಪಯುಕ್ತ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.